शुभ नुडिया गिनी रामा। हेग हेळि शिवा, आयि साहेब्रिंद नन्न जीवक्के अपाय इदे, निन्न जीवक्के अपाय इदे, अण्णन जीवक्कू अपाय इदे, इदन्न ನಿನಗೆ ಅರ್ಥ ಮಾಡಿಸೋದಕ್ಕೆ ಆಗ್ತಿಲ್ಲ। ಮಾಡಿಸೋದಕ್ಕೆ ನನ್ನ ಹತ್ರ ಸಾಕ್ಷಿನೂ ಇಲ್ಲ। ನಿನಗೆ ಹೆಂಗ್ ಹೇಳಿ ಮಾಸ್ಟರ್ ಮಗಳ, ನಿಮ್ಮಣ್ಣ ನಮ್ಮಿಬ್ಬರ ಸಂಬಂಧನ ಏನು ಒಪ್ಪಿಕೊಂಡಿಲ್ಲ। ಆಯಿ ಸಾಹೇಬ್ರ ಪ್ರಕಾರ ಅವನನ್ನ ಕೊಲ್ಲಾಕ್ ನೋಡಾನ, ನಮ್ಮಿಬ್ಬರ ಸಂಬಂಧನ ಹಾಳು ಮಾಡಕ ನೋಡಾನ। ಆದ್ರೆ ನನಗೆ ಅದರ ಮೇಗ ನಂಬಿಕೆ ಇಲ್ಲ। ಹಂಗಂತ ಹೇಳಿ ಆಯಿ ಸಾಹೇಬ್ರ ಮಾತನ್ನ ಪೂರ್ತಿ ತಳ್ಳಕ ಆಗೋದಿಲ್ಲ। एलो ऐनो नडदैति मास्टर मगळ अदेनो अंत अर्थ आगवल्दु। ಏನಾತ ಹಿಂಗೇ ನೋಡಕತ್ತಿ? अपर मनेगेल्ला बरोबर ऐतिल्री ಇವರೆಲ್ಲ ನನ್ನ ಹಿಂಗೆ ನೋಡಕತ್ತಾರೆ। ನನ್ನ ಮಾರಿ ಮ್ಯಾಗ ಏನರ ಬದಲಾಗಿತ್ರಿ? ನಿನ್ನ ಮಾರಿ ಮ್ಯಾಗ ಏನು ಬದಲಾಗಿಲ್ಲಪ್ಪ, ಆದರೆ ನಿನ್ನ ಮನಸು ಬದಲಿ ಆಗೈತೆ ಇಲ್ಲ ಅಂತ ತಿಳ್ಕೊಳಕತ್ತಾರ। ಮನಸ್ರಿ ಮನಸಕ್ಕೆ ಬದಲಿ ಆಗಬೇಕು ಅಣ್ಣ। ಅಪ್ಪರ ಇಂಗ್ಲಿಷ್ ಪಿಕ್ಚರ್ ದಾಗ ದೇವಗಳು ಬರ್ತಲ್ಲ, ದೇವಗಳು ಹಂಗ ಬರಕತ್ತ ನೋಡ್ತಾ ಇಲ್ಲ। ಶಿವ ನಾಟಕ ಮಾಡೋದನ್ನ ಬಿಡು, ಆಗಿದ್ದಾತು ಹೋಗಿದ್ದು ಹೋತು, ಒಂದು ವರ್ಷದ ಜೀವನನೂ ಕಳೆದು ಹೋತು। ಇನ್ನು ಮುಂದರ ನನ್ನ ಸೊಸೆ ಕೊಳ್ಳಗಿನ ದಾರ ತೆಗೆದು ತಾಳಿ ಕಟ್ಟು ಪ್ರಯತ್ನ ಮಾಡ್ತೀಯಾಕಪ್ಪ? ಓಹೋ ಕೊಂಕಣ ಸುತ್ತಿ ಎಲ್ಲರೂ ಮೈಲರಕ್ಕೆ ಬಂದ್ರಿ ಅಣ್ಣ, ನಾವು ನಿಂತಲೇ ನಿಂದಿರ್ತೀವಿ। ಒಂದ ಸಲ ನಿನ್ನ ಅಭಿಪ್ರಾಯ ತಿಳಿಸ್ಬಿಡು, ಆಮೇಲೆ ನಾವು ನಿನ್ನ ಹಿಂದೆ ಬರುವುದಿಲ್ಲ। ಅಲ್ಲಣ್ಣ ಹೂ ಇಲ್ಲ ಹೂ ಅಂತ ಹೇಳಕ್ಕೆ ಇಷ್ಟ ಕಾಡ್ಸಕತ್ತೀನಿ ನೀನು? ಇನ್ನ ಎಷ್ಟು ದಿನ ಕಾಯ್ಬೇಕು ನಾವು? ಹಾ ಹುಡುಗ್ಯಾರ ಒಂದ್ ಗತಿ ಮಾಡೋದಿಲ್ಲ, ಹಂಗ ಮಾಡ್ತಾನ। ಮೊದಲೆಲ್ಲ ಪಟಾಪಟ ಅಂತ ಅಲ್ಲೇ ಇಡ್ರ ಅಲ್ಲೇ ಬಹುಮಾನ ಅನ್ನಂಗ ಮಾತಾಡ್ತಿದ್ದ, ಈಗ ನೋಡಿದ್ರ ರಾತ್ರಿ ಎಲ್ಲ ನಮ್ಗೆ ನಿದ್ದೆ ಬರೋಲ್ದ ಮಾಡಾನ। ನೋಡಪ್ಪ ಮೊದಲ ಎಲ್ಲರೂ ಸಿಟ್ಟಿಗೆದ್ದಾರ, ಮತ್ತೆ ಅವ್ರ ಸಿಟ್ಟನ್ನ ಜಾಸ್ತಿ ಮಾಡಿ ಬಿಡಬೇಡ। ಒಂದು ಮಾತನೇ ಹೇಳ್ಬಿಡು, ಮಹತಿ ನೀನು ಒಪ್ಪಿಕೊಂಡಿಯೋ ಇಲ್ಲೋ? ಅಪ್ಪರ ಇದೆಲ್ಲದರ ಹಿಂದೆ ಒಂದಂತೂ ಕ್ಲಿಯರ್ ಕಟ್ ಆಗಿ ನನಗೆ ಗೊತ್ತಾತ್ರಿ, ಆ ಬಕವಾಸ್ ಗೌರವ ಜೋಡಿ ಮಾಸ್ಟರ್ ಮಗಳು ಮದುವೆ ಆಗಬಾರದಾಗಿತ್ತು। ಆದ್ದೇ ಇದ್ದಿದ್ದು ಬಾಳ್ ಚಲೋ ಆತು, ಮಾಸ್ಟರ್ ಮಗಳಂತ ಒಳ್ಳೆ ಹುಡುಗಿಗೆ ಆ ಗೌರವ ಕಾಲಕಸಕ್ಕೂ ಸಮಾಲ್ರಿ। ಮಾಸ್ಟರ್ ಮಗಳ ಜೀವನನ ಹಾಳು ಮಾಡದೇನೋ ಕೊರಗೇನಿತ್ತಲ್ರಿ, ಅದ ನನ್ನಿಂದ ದೂರ ಆತ್ರಿ। ಮಾಸ್ಟರ್ ಮಗಳ ಜೀವನನ ಕಾಪಾಡದ್ನಿ ಅಂತ ಹೇಳಿ ಈಗ ನೆಮ್ಮದಿ ಸಿಕ್ತ್ರಿ। ಮಾಸ್ಟರ್ ಮಗಳ ಜೀವನ ಕಾಪಾಡೇನೆನ್ನೋ ನೆಮ್ಮದಿ ನಿಮಗೆ ಸಿಕ್ಕಿತ್ತ ಅಂತಂದ್ರೆ ಜೀವನ ಪೂರ್ತಿಕೇನ ಜೋಪಾನ ಮಾಡ್ತೇನೆನ್ನೋ ಧರ್ಮ ನಿನಗೆ ಇರಬೇಕು, ಹೌದಲ್ಲ? ಹೌದ್ರಿ ಅಣ್ಣ, ಅವರು ನಿಮ್ಮ ಮೇಲೆ ಪ್ರಾಣನ ಇಟ್ಕೊಂಡಾರ ಅನ್ನಲ್ಲ, ನೀನು ಅವರ ಮೇಲೆ ಪ್ರಾಣ ಇಟ್ಕೋಬೇಕು, ಹೌದಿಲ್ಲೋ? ಹೌದು ಬರೋಬ್ಬರ ನೂರಕ್ಕೆ ನೂರ। ಅವರು ನಿನ್ನ ಗಂಡ ಅಂತ ಒಪ್ಪಿಕೊಂಡ ಮೇಲೆ ನೀನು ಅವರನ್ನ ಹೆಂಡತಿ ಅಂತ ಒಪ್ಪಿಕೊಬೇಕು, ಹೌದಿಲ್ಲ? ಹೌದು ಇದು ಬರೋಬ್ಬರ, ಇದು ನೂರಕ್ಕೆ ನೂರ। ಏಯ್ ಇಲ್ಲ ಇಲ್ಲ ಅದು ಅದು ಇದು ಬಿಡಪ್ಪ, ನೀವಿಬ್ಬರು ಒಟ್ಟಿಗೆ ಸಂಸಾರ ಮಾಡ್ತೀರಲ್ಲೋ ಅದನ್ನ ಹೇಳ ನಾನು। ಏ ಮಾಸ್ತರ್ ಮಗಳ ಅಲ್ಲಿಂದ ಮಾರಿ ನೋಡಕತ್ತೆ, ಇಲ್ಲಿ ಬಾಯಿಲೆ ಉತ್ತರ ಕೊಡ, ಬಾಯಿಲೆ ಬರ ಬಾಯಿಲೆ ಅಣ್ಣ। ಅಪ್ಪರ
ಅಲ್ಲಿ ಯಾರು ಇಲ್ರಿ. ಅಪ್ಪರ ಇವನ್ ಉತ್ತರನ ಅರ್ಥ ಆಗವಲ್ತ್ರಿ. ನನಗೂ ಅದ ತಿಳಿವಲ್ದವಾ. ಹಿಂಗ್ ಹೇಳಿದ್ರ ಬರೋಬರಿ ಆಗೋದಲ್ಲ. ಸಂಜೆಗೆ ಬರ್ಲಿ, ಬಿಗಿ ಹಿಡಿದ ಕೇಳೋ ನಾನು. ಹೌದು, ಒಂದು ಆ ಕಡೆ ಇಲ್ಲ ಈ ಕಡೆ. ಏ ಮತ್ ಬಂದಿ, ಏನ್ ಮಾಡ್ಬೇಕಂತ ಮಾಡಿ ನೀನ್? ನೀ ಯಾರ ಸುಖವಾಗಿರ್ತಿಯೇನ? ನನ್ನ ಮಗನಾರ ಸುಖವಾಗಿರಾಕ್ ಬಿಡ್ತೀಯೇನ? ಇಲ್ಲಿ ಏನ್ ಸಿಕ್ತತ್ ನಿನಗ? ಈಗ ಮತ್ತಂತದ್ ಏನಾಯ್ತು? ಏನಾತಂದ್ರ ಏನಾಗ್ಬೇಕು? ನನ್ ಮಗನ್ ಜೀವನ ದಾರಿ ಹತ್ತಲಿ ಅಂತ ನಾ ಎಷ್ಟು ಒದ್ದಾಡಾಕತ್ತೀನಿ. ನೀ ಯಾರ ಅವನ್ ಜೋಡಿ ಸಂಸಾರ ಮಾಡಾಕತ್ತಿಲ್ಲ, ಮನಿ ಬಿಟ್ಟು ಹೋಗಾಕತ್ತಿಲ್ಲ. ಹಂಗಾರ ನಮ್ ಮನಿ ಹೆಂಗ್ ಉದ್ದಾರ ಆಗ್ಬೇಕ? ನೀ ಇಷ್ಟಪಟ್ಟವ, ನೀ ಪ್ರೀತಿಸ್ತಾವ, ನಮ್ ಮನಿಗ್ ಬಂದಿದ್ದ. ಅವನ್ ಜೊತೆ ನೀನ್ ಕಳ್ಸಾಕ ಶಿವನ್ ಒಪ್ಪಿಸ್ತಿದ್ದೆ. ನೀ ಯಾಕ ಅವನು ಬೇಡಂದಿ? ಓಹೋಹೋ, ಶಿವನ್ ಮುಂದ ಅವ ರೊಕ್ಕದಾಗ ಏನು ಇಲ್ಲ ಅಂತನ? ಅಲ್ಲ ಶಿವರಾಮ್, ನಾ ನನ್ ಗಂಡ ಅಂತ ಒಪ್ಕೊಂಡಿದ್ದಕ್ಕೆ. ಹಾಗೆ ಶಿವರಾಮ್ ನನ್ನ ಹೆಂಡತಿ ಅಂತ ಒಪ್ಕೊಳ್ಳೋ ತನಕ ನಾನ್ ಕಾಯ್ತೀನಿ. ನೋಡು, ನನ್ ಮಗ್ಗ ನೀ ಇಷ್ಟ ಇಲ್ಲ, ಅವ ನೀನ್ ಒಪ್ಕೊಳ್ಳೋದಿಲ್ಲ. ಶಿವರಾಮ್ ನನ್ನ ಒಪ್ಕೊಳ್ಳೋವರೆಗೂ ನಾನ್ ಕಾಯ್ತೀನಿ. ಹ್ಮ್, ಅಷ್ಟ್ರಾಗ ನಮ್ ಕೈಕಾಲ್ ಬಿದ್ದು ನಾವ್ ಶಿವನ್ ಪಾದ ಸೇರಿರ್ತೇವೆ. ಯಾಕ್ ಹೀಗೆಲ್ಲ ಮಾತಾಡ್ತೀರಾ? ನನಗ್ ನಂಬಿಕೆ ಇದೆ, ಶಿವರಾಮ್ ನನ್ನ ಹೆಂಡತಿ ಅಂತ ಒಪ್ಕೊಂಡೇ ಒಪ್ಕೋತಾನೆ. ಆತು, ನೀ ಹೇಳ್ದಂಗ ಆಗ್ಲಿ. ಒಂದು ತಿಂಗಳು ನಿನ್ ಟೈಮ್ ಕೊಡ್ತೀನಿ, ಅಷ್ಟ್ರೊಳಗ ನಿನ್ನ ಶಿವ ಒಪ್ಕೊಂಡ್ರ ಸರಿ, ಇಲ್ಲ ಅಂದ್ರ ಅವನ್ ಪಾಡಿಗೆ ಅವನು ಬಿಟ್ಟು ನೀ ಇಲ್ಲಿಂದ ಹೊಂಡ್ಬೇಕು. ಹೇಳ್ತೀನಿ ನೀರಜರ, ಯಾಕೆ ಅವಸರ ಮಾಡಕತ್ತಿ? ಐ ಸಾಹೇಬ್ರ, ಐ ಸಾಹೇಬ್ರ, ಅದು ಆ ಗೌರವನ ಅರೆಸ್ಟ್ ಮಾಡಿರೋ ಪೊಲೀಸು ಮುಂದೇನ್ ಮಾಡೋದು ಅಂತ ಕೇಳಕತ್ತನ್ರಿ. ಶಿಂಧೆ, ಕುದುರೆ ರೇಸ್ ಒಳಗಿನ ಕಥಿ ನಿನಗ್ ಗೊತ್ತೈತಿ. ಕುದುರೆನ ಬಹಳ ಖರ್ಚು ಮಾಡಿ ಜ್ವಾಪ ಅನ್ನುವಾಗ ನೋಡ್ಕಂತ ಆಯಿಲ್ ಮಸಾಜ್, ಮನುಷ್ಯರಿಗ ಸಿಗದೇ ಇರೋಂತಹ ಫುಡ್, ಆರೈಕೆ, ಟ್ರೀಟ್ಮೆಂಟ್ ಏನ್ ಕೇಳ್ತಿ? ಆದ್ರ ಎಲ್ಲಿ ತನ ಕುದುರೆ ರೇಸ್ ಗೆಲ್ಲೋ ತನ ಮಾತ್ರ. ಅದ ಕುದುರೆ ಕಾಲು ಮುರ್ಕಂಡೆ ರೇಸ್ಗೆ ಹೋಗುದಿಲ್ಲ ಅಂತ ಆತಪ್ಪ ಅಂತಂದ್ರ ಆ ಕುದುರೆನ ಏನ್ ಮಾಡ್ತಾರ? ಏನ್ ಮಾಡ್ತಾರ? ಸಾಯಿ ಹೊಡಿತಾರ. ನನ್ನ ಆಸೀಗ ಎಳ್ಳು ನೀರು ಬಿಟ್ಟವ, ಅವನ ಮ್ಯಾಲ ನನಗ್ ಯಾವ ಸಿಂಪತಿನೂ ಇಲ್ಲ. ಒಂದ ಆ ಅಡಕಸ್ಬಿನ ನನ್ನ ಕಣ್ಣ ಕಾಣ್ದ ಹಂಗ ದೂರ ಜಾಗಕ್ಕ ಕರ್ಕೊಂಡು ಹೋಗ್ಬಿಡಾಕ ಹೇಳ. ಎರಡ, ಅದ ಕಷ್ಟ ಆಕೈತಿ ಅಂತಂದ್ರ ಅವನ ಕಥಿನ ಮುಗ್ಸಾಕ ಹೇಳ. ಕೇಳಿಸ್ಕೊಂಡಿಲ್ಲ, ಅರ್ಥ ಆತಿಲ್ಲ? ಆಯ್ ಸಾಹೇಬ್ರು ಹೇಳ್ದಂಗ ಮಾಡ. ಕರುಣೆ ಬಂತಂದ್ರೆ ದೂರ ಕಳಸ, ಬಂದಿಲ್ಲ ವಾರದ ಮುಗ್ಸಾ.